ಪ್ರತಿದಿನ ಬೆಳಗಾದರೆ ಸಾಕು ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ತಲೆನೋವು ಇದ್ದಿದ್ದೆ ಸೊ ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಥರ ಚಿತ್ರಾನ್ನ ಮಾಡಿ ನಿಮಗೆ ಬೇಜಾರಾಗಿದ್ದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ತುಂಬ ಸುಲಭದ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತಹ ಒಂದು ಚಿತ್ರಾನ್ನ ಮಾಡಿ ನೋಡಿ ಭಾರಿ ಒಳ್ಳೆ ರುಚಿನ ಕೊಡುತ್ತೆ ಅದ್ರ ಜೊತೆಗೆ ಪರಿಮಳ ಕೂಡ ತುಂಬನೇ ಅದ್ಭುತವಾಗಿರುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ ಈ ಸೂಪರ್ ಟೇಸ್ಟಿಯಾದಂತಹ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಇದರಲ್ಲಿ ನಾನು ಒಂದು ಎರಡು ಹಸಿಮೆಣಸಿನಕಾಯಿ ಹಾಗೆಯೇ ಐದರಿಂದ ಆರು ಸಣ್ಣ ಬೆಳ್ಳುಳ್ಳಿ ಹಸಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಅಂದರೆ ಒಂದು ಕಾಲು ಭಾಗದಷ್ಟು ತೆಂಗಿನ ತುರಿ ಇದರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಐದು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಲೆಕ್ಕ ಮಾಡಿ ನೀವು ಐದು ಸೆಕೆಂಡು ಮಿಕ್ಸಿನ ತಿರುಗಿಸಿದರೆ ಈ ಥರ ತರಿತರಿಯಾದ ಮಿಕ್ಸ್ಚರ್ ಇವಾಗ ನಮಗೆ ರೆಡಿಯಾಗುತ್ತೆ ಓಕೆ ಇದಾದ ಮೇಲೆ ಇವಾಗ ಇಲ್ಲಿ ಇಬ್ಬರಿಗಾಗುವಷ್ಟು ಅನ್ನನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಲೋಟದಲ್ಲಿ ಮಾಡಿರುವಂತಹ ಅನ್ನ ಇದರ ಜೊತೆಗೆ ಒಗ್ಗರಣೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಹಾಕಬೇಕು ಸಾಸಿವೆ ಒಡೆದಾದಮೇಲೆ ಉರಿನ ಸಣ್ಣದಾಗಿಡಬೇಕು ನೆನಪಲ್ಲಿ ಉರಿನ ಸಣ್ಣದಾಗಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕೋಬೇಕು ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ಇದು ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಸೊ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಇದನ್ನು ರೋಸ್ಟ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕಡಲೆ ಬೀಜಗಳನ್ನು ಇದ್ದೀನಿ ಇಲ್ಲಿ ತೆಂಗಿನ ತುರಿನ ಜಾಸ್ತಿ ಹಾಕಿರೋದರಿಂದ ಕಡಲೆ ಬೀಜದ ಕ್ವಾಂಟಿಟಿ ನಾನು ಕಮ್ಮಿ ಮಾಡಿದ್ದೀನಿ ಆವಾಗ ಕಡಲೆ ಬೀಜ ಏನಿದೆ ಅದು ಟೇಸ್ಟ್ ಡಾಮಿನೇಟ್ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಸೇರಿಸಿದ್ದೀನಿ ಇವಾಗ ಕಡಲೆ ಬೀಜ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಇದ್ದೀನಿ ಒಂದು ಮೂರು ಚಿಟಿಕೆಯಷ್ಟು ಹಾಗೆಯೇ ಚೆನ್ನಾಗಿ ಹೆಚ್ಕೊಂಡಿರುವಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ತೆಂಗಿನೆಣ್ಣೆನ ಬಳಸಿರೋದ್ರಿಂದ ಅದರಲ್ಲಿ ನೀವು ನೊರೆ ಕಾಣ್ಬೋದು ತೆಂಗಿನೆಣ್ಣೆ ಬಳಸಿದರೆ ಆ ಥರ ಆಗುತ್ತೆ ಕೆಲವು ಸಲ ಹಾಗೆಯೇ ಇವಾಗ ಸ್ವಲ್ಪ ಆ ಈರುಳ್ಳಿ ಬಾಡಿದ ಮೇಲೆ ಇದಕ್ಕೆ ಒಂದು ಹಸಿಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿ ಎಲೆಗಳನ್ನು ಹಾಕ್ತಾಯಿದ್ದೀನಿ ಕರಿಬೇವಿನ ಎಲೆಗಳನ್ನು ನಿಮಗೆ ಎಷ್ಟು ಬೇಕಾದರೂ ನೀವು ಹಾಕೋಬಹುದು ಹಾಕದಷ್ಟು ಆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಏನಂತ ಹೇಳಿದರೆ ಈರುಳ್ಳಿಯಲ್ಲಿ ಕಂದು ಬಣ್ಣಕ್ಕೆ ಬರಕ್ಕೆ ಬಿಡಬಾರ್ದು ಆ ಥರ ಬಂದರೆ ಏನಾಗುತ್ತೆ ಒಂದು ಆ ಈರುಳ್ಳಿದೇ ಪರಿಮಳ ಬರುತ್ತೆ ಇನ್ನೊಂದು ಅದು ಸಿಹಿ ಬಿಟ್ಬಿಟ್ರೆ ಆ ಅನ್ನ ರುಚಿಯಾಗಿರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಾಡಿಸ್ಕೋಬೇಕು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಗ ಬಾಡಲಿ ಅಂತ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡಾದ ಮೇಲೆ ನಾನು ಇಲ್ಲಿ ರುಬ್ಕೊಂಡಿರುವಂತಹ ಆ ತೆಂಗಿನ ತುರಿ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡಾದ ಮೇಲೆ ಉರಿನ ಇವಾಗ ಮೀಡಿಯಮ್ಮಲ್ಲಿಟ್ಟು ಇದನ್ನು ನೀವು ಒಂದು ಎರಡರಿಂದ ಮೂರು ನಿಮಿಷ ಯಾಕಂದರೆ ನಾವು ಅದರಲ್ಲಿ ಬೆಳ್ಳುಳ್ಳಿನ ಸೇರಿಸಿರೋದ್ರಿಂದ ಅದು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗಲೇ ಆ ತೆಂಗಿನ ತುರಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಜೊತೆ ಮಿಕ್ಸಾಗಿ ಒಳ್ಳೆ ಘಮ ಬರೋಕ್ಕೆ ಶುರು ಆಗುತ್ತೆ ಹಾಗೆಯೇ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಇವಾಗ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ನಾನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಅರಿಶಿನ ತುಂಬ ಜಾಸ್ತಿ ಮಾಡ್ಕೋಬಾರ್ದು ನೀವು ಅಂಗಡಿಯಿಂದ ತಂದಿರೋದು ಸ್ವಲ್ಪ ಜಾಸ್ತಿ ಹಾಕೋಬಹುದು ಆದರೆ ಮನೆಯಲ್ಲಿ ಮಾಡಿರೋಂಥದ್ದು ಘಾಟು ತುಂಬ ಜಾಸ್ತಿ ಇರೋದರಿಂದ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಆ ನೀರಿನ ಪಸೆ ಇನ್ನೂ ಕೂಡ ಅದರಲ್ಲಿದೆ ಅದಕ್ಕೋಸ್ಕರನೇ ನಾನು ಹೇಳಿದೆ ನೀವು ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕು ಇವಾಗ ನಾನು ತಗೊಂಡಿರುವಂತಹ ಅನ್ನನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಅರ್ಧದಷ್ಟು ಮಾತ್ರ ನಿಂಬೆಹಣ್ಣಿನ ರಸನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಆಗಬಾರ್ದು ಅದಕ್ಕೋಸ್ಕರ ಅರ್ಧದಷ್ಟು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೇಟಿನ ಅಕ್ಕಿನ ಕೂಡ ತಗೋಬಹುದು ಆದರೆ ಅದನ್ನು ಬೇಯಿಸುವಾಗ ಯಾವಾಗಲೂ ನಾವು ಈ ಥರ ಸಪ್ರೇಟಾಗಿ ಅನ್ನ ಬೆರೆಸೋದು ಏನು ಮಾಡ್ತೀವಿ ಆವಾಗ ನೀವು ಅನ್ನ ಮಾಡ್ಕೊಳ್ಳೋವಾಗ ಸ್ವಲ್ಪ ನೀರನ್ನು ಕಮ್ಮಿ ಇಡಬೇಕು ಹಾಗೆಯೇ ಆವಾಗ ಅನ್ನ ಬಿಡಿ ಬಿಡಿ ಆದಮೇಲೆ ನೀವು ಅದನ್ನು ತೆಗೆಯುವಾಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಕೈಯಲ್ಲಿ ಫಸ್ಟ್ ನೀವು ಮಿಕ್ಸ್ ಮಾಡ್ಕೋಬೇಕು ಆವಾಗ ಅನ್ನ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಇಲ್ಲಾಂದರೆ ನೀವು ಸ್ಪೂನಲ್ಲಿ ಮಾಡಿದರೆ ಏನಾಗುತ್ತೆ ಅನ್ನ ಪುಡಿ ಆಗುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಈ ಸೂಪರ್ ಟೇಸ್ಟಿಯಾದಂತಹ ಹಾಗೆಯೇ ಒಳ್ಳೆ ಪರಿಮಳ ಇರುವಂತಹ ಚಿತ್ರಾನ್ನ ಇವಾಗ ರೆಡಿಯಾಗಿದೆ ನೀವು ಒಂದೇ ಥರದ ಚಿತ್ರಾನ್ನ ತಿಂದು ಬೋರ್ ಆಗಿದ್ದರೆ ನಾನು ಇವತ್ತು ಹೇಳ್ತಿರುವಂತಹ ಈ ಚಿತ್ರಾನ್ನ ಮಾಡಿ ನೋಡಿ ತುಂಬ ಸುಲಭ ಹಾಗೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟು ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್